ಹಾಯ್, ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ದ ಚಾನಲ್. ಈ ವಿಡಿಯೋದಾಗ ನಾನು ಈ ಅಮೇರಿಕಾದಾಗ ನಾವು ಏನದೇವಲ್ಲ ಆ ಮನೇನ ನಾನು ತೋರಿಸ್ತೀನಿ. ನಾನು ಮುಂಚೆ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ ಅಮೇರಿಕಾದ ಮನೆ ಅಂತಂದ. ಆ ಮನೆಯೊಳಗೆ ನಾವು ಜಸ್ಟ್ 2 months ಅಷ್ಟೇ ಇದೀವಿ ಆಗ ಜಸ್ಟ್ ಬಂದಾಗ. ಸೊ ಈ ಮನೆಯೊಳಗೆ ನಾವು 1.5 years ಆಯ್ತು ನಾ ಈ ಮನೆಯೊಳಗೆ ಇರಕ್ಕಂತ. ಹಿಂಗಾಗಿ ಈ ಮನೆಯೊಳಗೆ ನಮ್ಗೆ ಲಾಟ್ ಆಫ್ ಮೆಮರೀಸ್ ಐತಿ. ಸೊ ಈ ವಿಡಿಯೋ ಮಾಡೋದ್ರಿಂದ ಆ ಮೆಮರೀಸ್ ನಮಗೂ ನಮ್ಮ ಜೊತೆ ಇರುತ್ತೆ, ಮತ್ತು ಹಂಗೆ ಈ ಮನೆಯೂ ನಾನು ನಿಮ್ಮ ಜೊತೆ ತೋರಿಸ್ದಂಗೆ ಆಗುತ್ತೆ ಅಂತಂದು ನಾನು ವಿಡಿಯೋ ಮಾಡಕತ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನಾವು ಒಳಗಡೆ ಹೋಗಿ ಮನೆ ಆಮೇಲೆ ನೋಡೋಣ. ಫಸ್ಟ್ ಇವಾಗ ಹೊರಗಡೆಯಿಂದ ಒಂದು ಗ್ಲಾನ್ಸ್ ತೋರ್ಸಕತ್ತೀನಿ ನನ್ನ ಮನೇದ. ಇದೇನು ಕಾಣತೈತಲ್ಲ, ಇದು ನಮ್ಮ ಮನೆ. ಇವಾಗ ಈಗ ಬ್ರೌನ್ ವಾಲಿಂದ ಹಿಡ್ಕೊಂಡು ಇದು ವೈಟ್ ವಾಲ್ವರೆಗೂ ಇದು ನಮ್ಮ ಮನೆ. ಇದು ಬೇಸ್ಮೆಂಟ್ ಹಿಡಿದ ನಮ್ಗೆ 3 floors ಆಗುತ್ತೆ. ಮೇಲಿನ 1 floor, ಮಿಡಲ್ ಗ್ರೌಂಡ್ ಫ್ಲೋರ್, ಆಮೇಲೆ ಬೇಸ್ಮೆಂಟ್ ಹಿಡ್ಕೊಂಡು 3 floors ಮನೆ ಆಗುತ್ತೆ. ಸೊ ನೋಡಿರಿ, ಇಲ್ಲಿ ನಾನು ಈಗ ಒಂದು ರೌಂಡ್ ನಾನು ನಿಮಗೆ ಇಲ್ಲಿ ಹೊರಗಡೆಯಿಂದ ಸರೌಂಡಿಂಗ್ಸ್ ಹೆಂಗೈತಿ ಅಂತ ತೋರಿಸ್ತೀನಿ. ಹಾಯ್ ವಿನ್ನು. ಹಾಯ್, ಸೈಕಲ್ ಆಡಕತ್ತ ನಮ್ಮ ವಿನ್ನು. ಇಲ್ಲಿ ಏನಂತಂದ್ರೆ, ನಾವು ಈ ಮನೆ ನೋಡಕ್ಕೆ ಬಂದಾಗ ನಮಗೆ ಭಾಳ ಲೈಕ್ ಆಗ್ತಿದ್ ಮನೆ. ಯಾಕಂತಂದ್ರೆ ಮಕ್ಕಳಿಗೆ ಇಲ್ಲಿ ನೋಡ್ರಿ ಈಗ ಸಮ್ಮರ್ ಟೈಮ್ನಾಗ ಆಡಕ್ಕೆ ಭಾಳ ಚಲೋ ಐತಿದ. ಹಾಯ್ ನವಿಸ್ತಾ. ಹಾಯ್. ಸೊ ಹೀಗಾಗಿ ನಾವು ಈ ಮನೀನ ಚೂಸ್ ಮಾಡಿದ್ವಿ, ಹೊಸ ಕಾರ್. ಹಾಂ ಹೌದು ನೋಡಿ, ಇಲ್ಲಿ ಎಲ್ಲ ವಾಕಿಂಗ್ ಮಾಡೋಕ್ಕಾಯ್ತು, ಮತ್ತು ಈ ಮಕ್ಕಳಿಗೆ ಆಟ ಆಡೋಕ್ಕಾಯ್ತು. ಹಿಂಗಾಗಿ ಚಲೋ ಇತ್ತಿದ್ ಮನೆ. ಸೊ ನಾವು ಈ ಮನೀನ ಚೂಸ್ ಮಾಡಿದ್ವಿ. ಒಂದು ಏನು ಪ್ರಾಬ್ಲಮ್ ಅಂತಂದ್ರೆ, ಇಲ್ಲಿ ನಮ್ಗೆ ಕಾರ್ ಪಾರ್ಕಿಂಗ್, ಕಾರ್ ಗರಾಜ್ ಇಲ್ಲ, ಶೆಡ್ ಇಲ್ಲ. ವಿಂಟರ್ ಟೈಮ್ನಾಗ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು, ಬಟ್ ಇಟ್ಸ್ ಓಕೆ ಎನಿವೇಸ್. ಓಕೆ ನೋಡ್ರಿ, ಇವಾಗ ಒಳಗಡೆ ಹೋಗಿ ಮನೆ ಹೆಂಗೈತಿ ಅಂತ ನೋಡೋಣ. ನೋಡ್ರಿ, ಇಲ್ಲಿ ನಮ್ಮ ಇನ್ನೊಂದು ಸೈಕಲಿಗೆ ರಿವರ್ಸ್ ತಗೊಳ್ಳೋ ಆಪ್ಷನ್ ಐತಿ. ಹೆಂಗೆ ತಗೋತಾ ನೋಡ್ರಿ ಇವ ರಿವರ್ಸ್ ನೋಡಿಲ್ದ ಕಾಲಿಂದ ಮುಂದಿನ ವೀಲ್ನ ಭಾಳ ಫಾಸ್ಟ್ ಓದಿಪ್ಪ ನೀನು. ಕಾಲಿಂದ ಮುಂದಿನ ವೀಲ್ನವ ಬ್ಯಾಕ್ ಮಾಡ್ಕೊತಾನ, ಹಿಂಗಾಗಿ ಅದ ಸೈಕಲ್ ರಿವರ್ಸ್ ಆಗಿ ಹೋಗ್ತೈತಿ. ಇದೊಂಥರ ಒಂದು ನ್ಯೂ ಟೆಕ್ನಿಕ್, ಅವನ ನ್ಯೂ ಟೆಕ್ನಿಕ್ ಅಂದ್ರೆ ಇರ್ಬೋದು, ಯಾರಾದ್ರೂ ಬೇರೆ ಮಕ್ಳು ಯೂಸ್ ಮಾಡಿರ್ಬೋದು, ಬಟ್ ಈ ಟೆಕ್ನಿಕ್ ನಮ್ ವಿನ್ನು ತಾನ ಕಂಡು ಹಿಡ್ಕೊಂಡವ. ಹೆಂಗ್ ಹೋಗುದ ರಿವರ್ಸ್ ಅಂತಂದ. ಅಲ್ಲ ವಿನ್ನು, ಎಸ್, ಮನೆಯಲ್ಲಿ ಭಾಳ ಓಡಾಡಿಸ್ತಾನೆ ಇವ ಸೈಕಲ್, ಹಿಂಗಾಗಿ ಅವಂಗೆ ಅಲ್ಲಿ ಭಾಳ ಯೂಸ್ ಆಗ್ಬಿಡ್ತಿದ್ ರಿವರ್ಸ್ ರಿವರ್ಸ್ ತಗೊಳ್ಳೋದು. ಓಕೆ ಬನ್ರಿ, ಒಳಗೆ ಹೋಗೋಣ ಬನ್ರಿ. ಇವಾಗ ನಮ್ಮ ಮನೆ ಎಂಟ್ರೆನ್ಸಿಗೆ ನಾವು ಒಳಗೆ ಬಂದ ತಕ್ಷಣ ನಾವು ಈ ಕಡೆ ಹೋದ್ರೆ ಅಡುಗೆ ಮನೆ ಐತಿ, ಈ ಕಡೆ ಹೋದ್ರೆ ನಮಗೆ ಲಿವಿಂಗ್ ರೂಮಿಗೆ ಹೋಗೋ ದಾರಿ ಐತಿ. ಫಸ್ಟ್ ನಾವು ಅಡುಗೆ ಮನೆ ಒಳಗೆ ಹೋಗೋಣ. ಸೊ ಅಡುಗೆ ಮನೆ ಒಳಗೆ ಬಂದ ತಕ್ಷಣ ನಾನು ಇಲ್ಲಿ ಏನಂದ್ರೆ ಒಂಚೂರು ಚಿಕ್ಕದಾಗಿ ಒಂದು ಸ್ವಲ್ಪ ದೇವರಿಗೆ ಸ್ಪೇಸ್ ಮಾಡಿಕೊಂಡು ಇಲ್ಲಿ ದೇವ್ರದ ದೇವಸ್ಥಾನ ಥರ ಮಾಡೀವಿ. ದೇವಸ್ಥಾನ ಅಂದರೆ ಭಾಳ ದೊಡ್ಡ ವರ್ಡ್ ಆಗುತ್ತೆ, ಒಂದು ಪೂಜಾ ರೂಮ್ ಥರ ನಾವು ಮಾಡೀವಿ ಇಲ್ಲೇ. ಆಮೇಲೆ ಹಂಗೆ ನಾವು ಇಲ್ಲಿ ಬಂದ ತಕ್ಷಣ ಅಡುಗೆ ಮನೆ, ನಂದು ಈ ಅಡುಗೆ ಮನೆ ಟೂರ್ ಅಂತಾರೆ ಅಡುಗೆ ಮನೆ. ನಮ್ದು ವಿಡಿಯೋ ನೀವು ಒಂದು ಬೇರೆ 2-3 ಕುಕ್ಕಿಂಗ್ ವಿಡಿಯೋಸ್ದಾಗ ನೋಡಿರ್ತೀರಿ. ಸಿಂಪಲ್ ಆಗಿ ಏನೋ ಜಾಸ್ತಿ ಇಟ್ಕೊಳ್ಳಾರ್ದ ಸಿಂಪಲ್ ಆಗಿ ಇಟ್ಕೊಂಡೇವು ಅಡುಗೆ ಮನೇನ. ಸೊ ಇಲ್ಲಿ ನಮಗೆ ಕನ್ವೆನ್ಷನ್ ಐತಿ, ಮತ್ತು ಇದು ಗ್ಯಾಸ್ ಸ್ಟವ್ ಐತಿ, ಫ್ರಿಡ್ಜ್ ಐತಿ, ಮತ್ತು ಇಲ್ಲಿ ನಾವು ಮೈಕ್ರೋ ಓವನ್ ಇಟ್ಕೊಂಡೇವಿ, ಮಿಕ್ಸಿ ಐತೆ, ಎಲ್ಲ ಸಿಂಪಲ್ ಆಗಿ ಇಟ್ಕೊಂಡೇವಿ. ಇದಿಷ್ಟು ನಮ್ದು ಅಡುಗೆ ಮನೆ ಟೂರ್. ಹಿಂಗಿಂದ ಅಡುಗೆ ಮನೆಯಿಂದ ನಾವು ಹಿಂಗೆ ಬಂದ ತಕ್ಷಣ ನಮ್ಗೆ ಇಲ್ಲಿ ಫಸ್ಟ್ ಲಿವಿಂಗ್ ರೂಮ್ ಐತಿ, ಆಮೇಲೆ ಈ ಕಡೆ ಸಾರಿ ಈ ಕಡೆ ಕಿಚ್ ಡೈನಿಂಗ್ ರೂಮ್ ಐತಿ, ಈ ಕಡೆ ನಮ್ಗೆ ಲಿವಿಂಗ್ ರೂಮ್ ಐತಿ. ಸೊ ಇದನ್ನು ನಮ್ದ ಡೈನಿಂಗ್ ರೂಮ್ ಸೆಟಪ್ ಇದೆ, ಸಿಂಪಲ್ ಆಗಿ ಇಲ್ಲಿ ಡೈನಿಂಗ್ ರೂಮ್ ನಾವು ಸೆಟಪ್ ಮಾಡ್ಕೊಂಡೇವಿ. ಮತ್ತು ಇಲ್ಲಿಂದ ನಮಗೆ ಹೊರಗಡೆ ಹೋದ್ರೆ ನಮ್ದು ಬ್ಯಾಕ್ ಯಾರ್ಡ್ ಎಂಟ್ರಿನೂ ಐತಿ. ಇದ್ರದ್ದು ವಿಡಿಯೋ ನೀವು ಗಾರ್ಡನ್ ವಿಡಿಯೋದಾಗ ಆಲ್ಮೋಸ್ಟ್ ನಾನು ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ, ಕಂಪ್ಲೀಟ್ ಆಗಿ ನಾನು ಗಾರ್ಡನ್ ಮಾಡಿದ್ದೆ. ಸೊ ಅದ್ರಾಗ ನೋಡಿರ್ತೀರಿ, ಇಲ್ಲಿಂದ ಹೋದ್ರೆ ನಮ್ಗೆ ಗಾರ್ಡನ್ ಬ್ಯಾಕ್ ಯಾರ್ಡ್ ಈಗ ನಮ್ಗೆ ಎಂಟ್ರಿ ಐತಿ. ಸೊ ಇದಿಷ್ಟು ನಮ್ದು ಇಲ್ಲಿ ಡೈನಿಂಗ್ ರೂಮಿಂದ ಏರಿಯಾ ಇದೆ. ಮತ್ತು ಇನ್ನೊಂದು ಏನಂತಂದ್ರೆ, ಇಲ್ಲಿ ಮನೆಗಳು ಹೆಂಗಂತಂದ್ರೆ ನಮಗೆ ಮನೆಯೊಳಗೆ ಏನು ವಸ್ತುಗಳು ಜಾಸ್ತಿ ಇರಲ್ಲ ಅಂದ್ರೆ ಅನ್ಫರ್ನಿಶ್ಡ್ ಮನೆ ಕಂಪ್ಲೀಟಾಗಿ. ಸ್ಟವ್ ಇರುತ್ತೆ, ಮತ್ತು ಕನ್ವೆನ್ಷನ್ ಇರುತ್ತೆ, ಫ್ರಿಡ್ಜು, ಮತ್ತು ವಾಷಿಂಗ್ ಮಷಿನ್ ಡಿಶ್ ವಾಷರ್ ಇಷ್ಟೇ ಇರ್ತಾವೆ. ಅದರ್ ದನ್ ದ್ಯಾಟ್ ನಮ್ಗೆ ಏನು ಇವಾಗ ಲಿವಿಂಗ್ ರೂಮ್ನಾಗ ನಮಗೆ ಸೋಫಾ ಸೆಟ್ ಆಯಿತು, ಡೈನಿಂಗು, ಮತ್ತು ಬೆಡ್ಡು ಇಂಥದ್ದು ಏನೂ ಸಿಗಲ್ಲ. ಇದನ್ನೆಲ್ಲ ನಾವೇ ಮಾಡ್ಕೋಬೇಕಾಗುತ್ತೆ ಇಲ್ಲೇ. ಸೊ ಹಿಂಗಾಗಿ ನಮ್ದು ಆ್ಯಕ್ಚುಲಿ ನಮ್ದು ಕನ್ಫರ್ಮ್ ಇದ್ದ ನಾವು ಶಾರ್ಟ್ ಟರ್ಮ್ ಇಲ್ಲಿ ಬಂದಿದ್ವಿ 2 years ಬಂದಿದ್ವಿ. ಹಿಂಗಾಗಿ ನಾವು ಜಾಸ್ತಿ ಏನು ಮಾಡ್ಕೊಳ್ಳೋದು ಬೇಡ ಮನೆಯಲ್ಲೇ, ಬೇಸಿಕ್ ನಮ್ಗೆ ಏನು ಬೇಕು ಅಷ್ಟೇ ಮಾಡ್ಕೊಳ್ಳೋಣ ಅಂತಂದು ರೆಡಿ ಮಾಡಿದ್ವಿ ನಾವು ಈ ಮನೇನ. ಸೊ ಹಿಂಗಾಗಿ ನಾವು ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಸಿಂಪಲ್ ಆಗಿ ನಾವು ಡೆಕೋರೇಟ್ ಮಾಡ್ಕೊಂಡೇವು ಮನೇನ. ಜಾಸ್ತಿ ಏನು ಫ್ಯಾನ್ಸಿ ಐಟಮ್ಸ್ನ ನಾನೇನು ಇಲ್ಲಿ ಬಂದ ಮೇಲೆ ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದ್ರೆ ಮತ್ತೆ ವಾಪಸ್ ಹೋಗುವಾಗ ನಮಗೆ ಅದೆಲ್ಲ ಫುಲ್ ಪ್ರಾಬ್ಲಮ್ ಆಗುತ್ತೆ. ಹಿಂಗಾಗಿ ಸಿಂಪಲ್ ಆಗಿ ಡೈನಿಂಗ್ ಟೇಬಲ್, ಸೋಫಾ ಈ ಥರದ್ದೆಲ್ಲ ತೊಗೊಂಡ್ವಿ ನಾವು. ಮೇನ್ ಏನಂತಂದ್ರೆ ಈ ವಿಡಿಯೋ ಮಾಡೋಕ್ಕೆ ಏನಪ್ಪ ಸಿಂಪಲ್ ಮನೆ ತೋರ್ಸಕತ್ತಾವ ಅಂತ ಅನ್ಕೋಬೋದು ನೀವು. ಮೇನ್ ಏನಂತಂತಂದ್ರೆ
ನನಗ ನಮಗ್ ಈ ಮನೆಯೊಳಗ ಬಹಳ ಮೆಮೊರೀಸ್ ಐತಿ. ಸೊ ಐ ವಾಂಟೆಡ್ ಟು ಕ್ಯಾಪ್ಚರ್ ದೋಸ್ ಮೆಮರೀಸ್. ಅಂದ್ರೆ ಈ ಮನೆಯೊಳಗ ನಾವ್ ಇಲ್ಲಿ ಡೈನಿಂಗ್ ರೂಮ್ ಮಾಡ್ಕೊಂಡಿದ್ವಿ, ಇಲ್ಲಿ ನಮ್ದು ಲಿವಿಂಗ್ ರೂಮ್ ಇತ್ತ, ಆ ಮೆಮೊರೀಸ್ ನಮಗ ಕ್ಯಾಪ್ಚರ್ ಮಾಡ್ಕೋಬೇಕಾಗಿತ್ತ. ಹಿಂಗಾಗಿ ನಾನ ಈ ವಿಡಿಯೋ ಮಾಡಿದೆ. ಹೋಪ್ ನಿಮಗ ನಾವು ಮಾಡಿರೋ ಈ ಸಿಂಪಲ್ ಡೆಕೋರೇಟೆಡ್ ಮನಿ ಇಷ್ಟ ಆಗತ್ತ ಅಂತ ಅನ್ಕೊಂತೀನಿ. ಸೊ ಇದಾಯ್ತು ಇವಾಗ ಡೈನಿಂಗ್ ರೂಮ್ದ. ಇಲ್ಲಿ ಡೈನಿಂಗ್ ರೂಮ್ ಆದ ತಕ್ಷಣ ನಮ್ಗೆ ಇಲ್ಲಿ ಲಿವಿಂಗ್ ರೂಮ್ ಐತಿ. ಲಿವಿಂಗ್ ರೂಮ್ನಾಗ ನಾವು ಇಲ್ಲಿ ಸಿಂಪಲ್ ಆಗಿ ಒಂದು ಸೋಫಾ ಸೆಟ್, ಇಲ್ಲಿ 3-seater, ಆಮೇಲೆ ಇಲ್ಲಿ 2-seater ಇಟ್ಕೊಂಡಿವಿ. ಯಾಕಂದ್ರೆ ಇದು ಸ್ಪೇಸ ಹಿಂಗಿತ್ತಿಲ್ಲ ನಮ್ಗೆ, ಆಕ್ಚುಲಿ ಎಲ್ ಶೇಪ್ ಅದು ಇಡಕ್ ಆಗ್ತಿರ್ಲಿಲ್ಲ. ಸೊ ಹಿಂಗಾಗಿ ನಾವು ಇಲ್ಲಿ 3-seater ಮತ್ತೆ ಇಲ್ಲಿ ಪ್ಲಸ್ 2-seater ಇಟ್ಕೊಂಡಿವಿ. ಸೊ ಇಷ್ಟ ಇದೆ ಡೈನಿಂಗ್ ರೂಮ್ ಮತ್ತೆ ಲಿವಿಂಗ್ ರೂಮ್ ಆಯ್ತಾ. ಇನ್ನು ನಾವು ಈ ಕಡೆಯಿಂದ ನಾವು ಹಿಂಗೆ ಹೋದ್ರ ಇಲ್ಲಿ ಒಂದು ಬಾತ್ರೂಮ್ ಐತಿ. ಸೊ ಈ ಬಾತ್ರೂಮ್ ಹೆಂಗಂತಂದ್ರೆ ಪೌಡರ್ ರೂಮ್ ಅಂತಾರೆ. ಇಲ್ಲೇ ಜಸ್ಟ್ ಕಮೋಡ್ ಅಷ್ಟೇ ಇರ್ತೈತಿ, ಮತ್ತೆ ಇವಾಗ ಹ್ಯಾಂಡ್ ವಾಶ್ ಮಾಡ್ಕೊಳಕ ಸಿಂಕ್ ಎಲ್ಲ ಇರುತ್ತೆ. ಸೊ ಈ ತರದ ಬಾತ್ರೂಮ್ಗಳಿಗೆ ಇಲ್ಲಿ ಅಂದ್ರೆ ಗ್ರೌಂಡ್ ಫ್ಲೋರ್ನಾಗ ಈ ತರದ ಬಾತ್ರೂಮ್ ಇರ್ತಾವ, ಇದಕ್ಕೆ ಇವರು ಪೌಡರ್ ರೂಮ್ ಅಂತಾರ. ಇದಾದ್ಮೇಲೆ ನಮ್ಗೆ ಇಲ್ಲೇ ಬೇಸ್ಮೆಂಟಿಗೆ ಎಂಟ್ರಿ ಐತಿ. ಇಲ್ಲಿ ಹೋದ ಕೆಳಗಡೆ ಹೋದ್ರೆ ನಮಗೆ ಬೇಸ್ಮೆಂಟ್ ಐತಿ. ಸೊ ಫಸ್ಟ್ ಬೇಸ್ಮೆಂಟ್ಗೆ ಇದು ನಮ್ದ ಬೇಸ್ಮೆಂಟ್ ಎಂಟ್ರಿ. ಇಲ್ಲೊಂದ್ ಸ್ವಲ್ಪ ಸ್ಟೆಪ್ಸ್ ಅದಾವ, ಇಳಿದ್ ಬಂದ ತಕ್ಷಣ ನಾವು ಬೇಸ್ಮೆಂಟಿಗೆ ಎಂಟ್ರಿ ಆಗ್ತೇವಿ. ಬೇಸ್ಮೆಂಟ್ ಏನಂತಂದ್ರೆ ಇದು ವೆಲ್ ಫಿನಿಶ್ಡ್ ಬೇಸ್ಮೆಂಟ್ ಐತಿ ನಮ್ದು. ಫುಲ್ ಬೇಸ್ಮೆಂಟ್ ಫುಲ್ ಕಾರ್ಪೆಟ್ ಐತಿ, ಹಿಂಗಾಗಿ ಮಕ್ಳಿಗೆ ಆಟ ಆಡಕದು ಬಹಳ ಅಂದ್ರೆ ಬಹಳ ಅನುಕೂಲ ಆತಿ ನಮ್ಗೆ ಬೇಸ್ಮೆಂಟ್. ಮತ್ತೆ ಇಲ್ಲಿ ಒಳಗ್ ಬಂದ ತಕ್ಷಣ ಬೇಸ್ಮೆಂಟಿಗೆ ಏನಂತಂದ್ರೆ ಈ ಕಡೆ ಒಂದ್ ರೂಮು ಆ ಕಡೆ ಒಂದ್ ರೂಮ್ ಐತಿ. ಸೊ ಹಿಂಗಾಗಿ ಇಲ್ಲಿ ಮಕ್ಳು ಟಾಯ್ಸ್ ಇಟ್ಕೊಂಡು ಆಟ ಆಡಕ್ ಆಯ್ತು, ಇದೆಲ್ಲ ಚಲೋ ಐತಿ, ಇದು ಅನುಕೂಲ ಐತ. ಮತ್ತೆ ಇದು ಮಿಡಲ್ ಏನೈತಲ್ಲ, ಈ ರೂಮ್ ನಮ್ಗ ಹೀಟರ್ ಮತ್ತೆ ಗೀಸರ್ ರೂಮ್ ಇದೆ. ಇಲ್ಲಿಂದ ನಮ್ಗ ಮನೆಗೆ ಬಿಸಿನೀರಾಯ್ತು ಮತ್ತೆ ತಂಪಾಯ್ತು, ಬಿಸಿ ಆಯ್ತು, ವಿಂಟರ್ ಟೈಮ್ ವಿಂಟರ್ ಒಳಗಡೆ ಹೋಗ್ಬೇಡ, ವಿಂಟರ್ ಟೈಮ್ನಾಗ ಇಲ್ಲಿಂದ ನಮಗ ಮನೆಗೆಲ್ಲ ಬಿಸಿ ಬರ್ತಿತ್ತು. ಸೊ ಇದು ಸೊ ದೊಡ್ಡದನ ಐತಿಲ್ಲ ನಮ್ಗೆ ಇವಾಗ ಇದು ಹೀಟರ್. ಇದಾದ ಈ ರೂಮ್ ಆಯ್ತು. ಈ ರೂಮ್ ಆದ್ಮೇಲೆ ನಮಗ ಆ ಕಡೆ ಒಂದು ರೂಮು ಈ ಕಡೆ ಒಂದು ರೂಮ್ ಐತಿ. ಸೊ ಇಲ್ಲೊಂದು ರೂಮ್ ಐತಿ, ಇಲ್ಲಿ ನೋಡ್ಬೋದು. ಸೊ ನಾವು ನ್ಯೂ ಇಯರ್ ಪಾರ್ಟಿ ಇದೇ ರೂಮ್ ಒಳಗೆ ಮಾಡಿದ್ವಿ, ಆ ವಿಡಿಯೋನ ಅಪ್ಲೋಡ್ ಮಾಡಿ ನೋಡ್ಬೋದು ನನ್ನ ಡಿಸ್ಕ್ರಿಪ್ಷನ್ ನನ್ನ ವಿಡಿಯೋ ಇಲ್ಲಿ ಐತದೆ. ಆಮೇಲೆ ಈ ರೂಮ್ ಬೇಸ್ಮೆಂಟ್ ಆಗ ನಮ್ಗೆ ಇಲ್ಲಿ ಏನ್ ಮಾಡ್ಯಾರ ಅಂತಂದ್ರ ಡ್ರೈಯರ್ ವಾಷರ್ ವಾಷರ ಮತ್ತ ಡ್ರೈಯರ್ ಕೊಟ್ಟಾರ. ಇಲ್ಲಿ ಮೇನ್ ಅಂತಂದ್ರೆ ಮಸ್ಟ್ ನಮಗೆ ಡ್ರೈಯರ್ ಇರಬೇಕಂದ್ರೆ ಸಿಕ್ಕಾಪಟ್ಟಿ ಚಳಿ ಇರುತ್ತೆ, ಬಟ್ಟೆ ಅಂತೂ ಒಣಗಲ್ಲ. ಸೊ ಹಿಂಗಾಗಿ ನಮ್ಗೆ ಡ್ರೈಯರ್ ಇರಬೇಕ. ಇದು ಒಂದು ರೂಮ್ ನಮಗೆ ಲಾಂಡ್ರಿ ರೂಮ್ ಅಂತಂದ ಲೈಕ್ ಲಾಂಡ್ರಿ ರೂಮ್ ಇದೆ. ಸೊ ಇದಾಯ್ತು ನಮ್ದ ಬೇಸ್ಮೆಂಟ್. ಸೊ ನೋಡ್ರಿ ಇವಾಗ ಮೇಲಿನ ರೂಮ್ಗೆ ಹೋಗೋಣ ನಾವು. ಸೊ ನಾವು ಇವಾಗ ಗ್ರೌಂಡ್ ಫ್ಲೋರ್ ಮತ್ತೆ ಬೇಸ್ಮೆಂಟ್ ನೋಡಿದ್ವಿ ಮನೇನ. ಇವಾಗ ನಾವು ಮೇಲಿನ ಫ್ಲೋರಿಗೆ ಹೊಂಟೇವಿ. ಮೇಲಿನ ಫ್ಲೋರ್ನಾಗ ನಮ್ಗೆ ರೂಮ್ಸ್ ಅದಾವ. ಸೊ ಬನ್ರಿ ಮೇಲಿನ ಫ್ಲೋರಿಗೆ ಹೋಗೋಣ. ಸೊ ನಾವು ಮೇಲ್ ಬಂದ್ಮೇಲೆ ನಮ್ಗೆ ರೈಟ್ ಸೈಡ್ ಮಾಸ್ಟರ್ ಬೆಡ್ರೂಮ್ ಐತಿ, ಲೆಫ್ಟ್ ಸೈಡ್ ಕಿಡ್ಸ್ ರೂಮ್ ಐತಿ. ಫಸ್ಟ್ ನಾವು ಮಾಸ್ಟರ್ ಬೆಡ್ರೂಮ್ ಹೋಗೋಣ ಬರ್ರಿ. ಆಸ್ ಯೂಶುವಲ್ ಎಲ್ಲಾ ರೂಮ್ ತರ ನಾವು ಈ ರೂಮನು ಸಿಂಪಲ್ ಆಗಿ ಡೆಕೋರೇಟ್ ಮಾಡ್ಕೊಂಡೇವಿ. ಇಲ್ಲಿ ಒಳಗ್ ಬಂದ ತಕ್ಷಣ ನಮಗ ಈ ಕಡೆ ನಾನು ಒಂದ್ ಜೀವನ ಎಲ್ಲ ಇಟ್ಕೊಳಕ ಸ್ವಲ್ಪ ಜಾಸ್ತಿ ಡ್ರಾವರ್ ಇದ್ದಿದ್ ಒಂದ್ ಟೇಬಲ್ ಬೇಕಾಗಿತ್ತು. ಹಿಂಗಾಗಿ ನಾವು ಈ ಟೇಬಲ್ ಇಲ್ಲಿ ಅರೇಂಜ್ ಮಾಡ್ಕೊಂಡಿವಿ, ಮತ್ತ ಸಿಂಪಲ್ ಆಗಿ ಒಂದ್ ಡೆಕೋರೇಷನ್ ಮಾಡಿವಿ ಇಲ್ಲಿ. ಇದಾದ ತಕ್ಷಣ ಈ ರೂಮ್ ಸ್ವಲ್ಪ ಸ್ಪೇಷಿಯಸ್ ಆಗೈತ್ ನಮ್ಗ. ಇಲ್ಲಿ ಒಂದ್ ಬೆಡ್ ಹಾಕೊಂಡಿವಿ. ಆಮೇಲೆ ನಮ್ಮ ಹಸ್ಬೆಂಡ್ಗೆ ವರ್ಕ್ ಫ್ರಮ್ ಹೋಮ್ ಮಾಡಕ್ ಈಸಿ ಆಗ್ಲಿ ಅಂತಂದ್ ಇಲ್ಲಿ ಒಂದ್ ಸ್ವಲ್ಪ ಕೆಲಸ ಮಾಡಕ್ಕಂತ ಲ್ಯಾಪ್ಟಾಪ್ ಎಲ್ಲ ಸೆಟಪ್ ಮಾಡೈತಿ. ಅದಾದ್ಮೇಲೆ ನಮ್ಮ ಹೆಣ್ಣು ಇಲ್ಲಿ ಕುತ್ಕೊಂಡಾನ. ಹಾಯ್ ಮೀನು. ಸೊ ಹಾಯ್ ಏನಲ್ಲಿ. ಓಕೆ ನೋ ಪ್ರಾಬ್ಲಮ್. ಮಾಸ್ಟರ್ ಬೆಡ್ರೂಮ್ ಒಳಗೆ ನಮಗ ಇಲ್ಲಿ ಒಂದು ಬಾತ್ರೂಮ್ ಐತಿ, ಅದು ಶವರ್. ಮತ್ತ ಬಾತ್ರೂಮ್ ನಮ್ಗೆ ಇಲ್ಲಿಂದ ಎಂಟ್ರಿ. ಮತ್ತೆ ಇಲ್ಲಿ ಬಂದ ತಕ್ಷಣ ನಮ್ಗೆ ಇಲ್ಲಿ ಫಸ್ಟ್ ನಮ್ಗೆ ಬಟ್ಟೆಗಳಿಗೆಲ್ಲ ಕ್ಲೋಸೆಟ್ ಐತಿ. ಇಲ್ಲಿ ನಾವೆಲ್ಲ ಬಟ್ಟೆಗಳನ್ನೆಲ್ಲ ಹ್ಯಾಂಗ್ ಮಾಡ್ಕೊಂಡಿವಿ. ಆಮೇಲೆ ಈ ಕಡೆ ಒಂದ್ ಸ್ವಲ್ಪ ಹಿಂಗ ಮಿರರ್ ಎಲ್ಲ ಐತಿ. ಬಾತ್ರೂಮ್ ಇರೋದು ಈಗ ಇಲ್ಲಿ ಇಲ್ಲಿ ಒಂದು ಕಮೋಡ ಮತ್ತು ಶವರ್ ಐತಿ. ಸೊ ಇದಿಷ್ಟು ಸ್ಪೇಸ್ ನಮಗೆ ಬಾತ್ರೂಮ್ ಮತ್ತು ಇದು ವಾಕಿಂಗ್ ಕ್ಲೋಸೆಟ್ ಥರ ಇದನ್ನು ಯೂಸ್ ಮಾಡ್ಕೊಳಕ್ಕೆ ಐತಿದ್ರೆ. ಇದಾದಮೇಲೆ ನಮಗೆ
ಇದು ಮಾಸ್ಟರ್ ಬೆಡ್ರೂಮಿಗೆ ಇಲ್ಲಿ ಒಂದು ನಮಗೆ ಇದು ಬಾಲ್ಕನಿ ಐತಿ. ಈ ಬಾಲ್ಕನಿಯಿಂದ ನಮಗೆ ಏನಂತಂದ್ರೆ ನಮ್ಗೆ ಇಲ್ಲಿ ಒಂದು ಗಿಡ ಐತಿ. ಆಮೇಲೆ ನಮ್ದು ಈ ಬಾಲ್ಕನಿಯಿಂದ ನಮ್ದು ಏನು ಬ್ಯಾಕ್ ಯಾರ್ಡ್ ಐತಲ್ಲ, ಬ್ಯಾಕ್ ಯಾರ್ಡ್ ವ್ಯೂ ಕಾಣ್ತೈತೆ ನಮ್ಗೆ. ಸೊ ಇಲ್ಲಿ ನಿಂತ್ಕೊಂಡ್ರೆ ನಮಗೆ ಆರಾಮ್ಸೆ ಬ್ಯಾಕ್ ಯಾರ್ಡ್ ಕಾಣುತ್ತೆ. ಆದರೆ ನಾನು ಇವಾಗ ನಮ್ಮ ಬ್ಯಾಕ್ ಯಾರ್ಡ್ ಇನ್ನೂ ಅಷ್ಟೊಂದು ನೀಟಾಗಿ ಏನು ಅರೇಂಜ್ ಮಾಡಿದ ಗಿಡಗಳನ್ನೆಲ್ಲ ಹಚ್ಚಿಲ್ಲ. ಯಾಕಂದ್ರೆ ಇವಾಗ ಇಲ್ಲಿ ಸಮ್ಮರ್ ಶುರು ಆಗೈತಿ, ಮತ್ತು ನಾವು ಇನ್ನೇನೇನು ಜಾಸ್ತಿ ದಿವಸ ಇರಲ್ಲ ಇಲ್ಲಿ. ಹಿಂಗಾಗಿ ಸದ್ಯಕ್ಕೆ ಹೆಂಗೈತೆ ಹಂಗೈತಿ. ಇದಿಷ್ಟೆಲ್ಲ ಆಯಿತು ಇವಾಗ. ಇದೊಂದು ಬಾಲ್ಕನಿ ಮಾಸ್ಟರ್ ಬೆಡ್ರೂಮದ ಟೂರ್ ಇಷ್ಟ ಆಯ್ತಾ. ಇನ್ನು ನಾವು ಕಿಡ್ಸ್ ರೂಮಿಗೆ ಹೋಗೋಣ ನೋಡಿ. ಇವಾಗ ನಾವು ಹೋಗ್ತಾ ಇರೋದು ಕಿಡ್ಸ್ ರೂಮಿಗೆ. ಸೊ ಇದು ಕಿಡ್ಸ್ ರೂಮ್. ಇಲ್ಲಿ ನಮ್ಮ ನವಿಸ್ತಾ ತನಗೆ ಹೆಂಗ್ ಬೇಕು ಹಂಗ ಒಂದ್ ಸ್ವಲ್ಪ ಸೆಟಪ್ ಮಾಡ್ಕೊಂಡಳ. ಹಾ ತಗೊಂಬ್ರು. ಏನಂತಂದ್ರೆ ಇಲ್ಲಿ ನಮ್ದು ಆಕ್ಚುಲಿ ಒಂದು ಬಂಕ್ ಬೆಡ್ ಇತ್ತ ಇಲ್ಲೆಲ್ಲ. ಮೇಲೆ ಕೆಳಗೆ ನವಿಸ್ತಾ ಮತ್ತೆ ವಿನ್ನೋಗ್ ಮಲ್ಕೊಳಕಂತಂದ್ ಅರೇಂಜ್ಮೆಂಟ್ ಮಾಡಿದ್ವಿ. ನಾವೀಗ ಹೆಂಗ ವಾಪಸ್ ಹೊಂಟಿದ್ವಲ್ಲ ಅಂದ್ರೆ ಇಂಡಿಯಾಕ್ ವಾಪಸ್ ಹೋಗೋದೈತೆ ಅಂತಂದ್ರೆ ನಾವ್ ಐಟಮ್ಸ್ ನ ಸೆಲ್ ಮಾಡಕತ್ತಿದ್ವಿ. ಹಿಂಗಾಗಿ ಫಸ್ಟ್ ಬಂಕ್ ಬೆಡ್ ಹಾಕಿದ್ವಿ. ಹಿಂಗಾಗಿ ಅವ್ರಿಗೆ ಬಹಳ ಇಷ್ಟ ಆಗಿ ಅವರು ಫಸ್ಟ್ ಬಂಕ್ ಬೆಡ್ ಫಸ್ಟ್ ಸೆಲ್ ಆಗಿದ್ ನಮ್ದು ಇಲ್ಲಿ. ಹಿಂಗಾಗಿ ಬಂಕ್ ಬೆಡ್ ಸೆಲ್ ಆಯ್ತು. ಈಗ ಸದ್ಯಕ್ಕೆ ನವಿಸ್ತಾ ಇಲ್ಲಿ ಕೆಳಗಡೆ ನಾವು ಮಾಡ್ಕೊಂಡಳ. ಮತ್ತೆ ಇದಕ್ಕೆ ಇದೊಂದು ಸ್ಟಡಿ ಟೇಬಲ್ ಇತ್ತು, ಅದನ್ನು ಸೆಲ್ ಮಾಡಿದ್ವಿ ನಾವ. ಸೊ ಸಿಂಪಲ್ ಆಗಿ ನವಿಸ್ತಾ ತನಗ ಹೆಂಗ್ ಬೇಕ ಹಂಗ ಒಂದ್ ರೂಮ್ ನ ಅರೇಂಜ್ ಮಾಡ್ಕೊಂಡಾಳ ಇಲ್ಲಿ. ಮತ್ ಇಲ್ಲಿ ನವಿಸ್ದಾಗ ಇಲ್ಲಿ ಬಟ್ಟೆ ಎಲ್ಲ ಇಟ್ಕೊಳಕಂತಂದ್ ಈ ತರದ ಒಂದ್ ವಾರ್ಡ್ರೋಬ್ ಐತಿ ಇಲ್ಲಿ. ಸೊ ನವಿಸ್ತಾ ಈ ನವಿಸ್ತಾ ರೂಮ್ ಇದು ಕಂಪ್ಲೀಟ್ ಆಗಿ ನಾವು ಇಲ್ಲಿ ಆಕ್ಚುಲಿ ಬರಲ್ಲ. ಇಲ್ಲಿ ನವಿಸ್ತಾ ತಂದ ಏನೇನು ಸ್ವಲ್ಪ ಪೇಂಟಿಂಗ್ಸ್ ಎಲ್ಲ ಮಾಡ್ಕೊಂಡಳ. ಹಾಯ್, ಚೆನ್ನಾಗಿತ್ತು ಐಸ್ ಕ್ರೀಮ್? ಓಕೆ. ಸೊ ಇದಾಯ್ತು ನಮ್ದು ಮನೆ ಟೂರ್. ಹೇಳ್ಬೇಕಂತಂದ್ರೆ ಈ ಮನೆಗ್ ನಾವು ಇಲ್ಲಿ ಅನ್ಫರ್ನಿಶ್ಡ್ ಮನೆಗ ಮಿಷಿಗನ್ ಸ್ಟೇಟ್ ಇದು ಡೆಟ್ರಾಯ್ಟ್ ಅನ್ನೋ ಊರೊಳಗೆ ಅಂದ್ರೆ ನಾವಿರೋದು ನೊವಾಯಿ ಸಿಟಿ ಒಳಗೆ. ಈ ಇದಕ್ಕೆ ನಾವು 1,50,000 ರುಪೀಸ್ ಕೊಡ್ತೇವಿ. 1,50,000 ಇನ್ಕ್ಲೂಸ್ ಎವ್ರಿಥಿಂಗ್ ಅಂದ್ರೆ ರೆಂಟ್, ಎಲೆಕ್ಟ್ರಿಸಿಟಿ, ಗ್ಯಾಸ್ ಮತ್ತು ನಮ್ದು ಇಂಟರ್ನೆಟ್ ಮತ್ತು ಇಲ್ಲಿ ಮೇಂಟೆನ್ಸ್ ಅಂತ ಇರುತ್ತೆ. ಸೊ ಎಲ್ಲ ಇನ್ಕ್ಲೂಡಿಂಗ್ ನಮ್ಗೆ 1,50,000 ರುಪೀಸ್ ಪರ್ ಮಂತ್ ರೆಂಟ್ ಐತಿ ಇಲ್ಲಿ. ಸೊ ಇಷ್ಟು ನಾವಿಲ್ಲೇ ಪೇ ಮಾಡ್ತೀವಿ. ಎನಿವೇಸ್ ಹಾಗೆ ಒಂದು ಇನ್ಫಾರ್ಮೇಶನ್ ಹೇಳೋಣಂತಂದು ನಾನು ಈ ರೆಂಟದ್ದು ಹೇಳಿದೆ ನಾನು ನಿಮ್ಗೆ. ಓಕೆ, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ತೋರಿಸಿರೋ ಈ ನಮ್ದು ಹೋಮ್ ಟೂರ್ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಾ ಅಂತ ಅನ್ಕೊತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಬಾಯ್. ಸಿ ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ.